ವಿಶ್ವವಿಖ್ಯಾತ ವೈರಮುಡಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವದ ಸಂಭ್ರಮ ಕಳೆಗಟ್ಟಿದೆ. ಶ್ರೀ ಚಲುವನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಉತ್ಸವ ಜರುಗಲಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿಂದು ದೇವಸ್ಥಾನದಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಐತಿಹಾಸಿಕವಾಗಿ ಪೌರಾಣಿಕವಾಗಿ ಮೇಲುಕೋಟೆ ಕ್ಷೇತ್ರ ಆಸ್ತಿಕ ವರ್ಗಕ್ಕೆ ಅತ್ಯಂತ ಶ್ರದ್ಧಾ ಕೇಂದ್ರವಾಗ್ತಾ ಇದೆ. ಅಲ್ಲಿ ಈ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಮ್ಮ ರಾಜ್ಯದಿಂದ ಮಾತ್ರ ಅಲ್ಲ ದೇಶ ವಿದೇಶದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮನ ಆಗುತ್ತೆ. ಅಂತಹ ಐತಿಹಾಸಿಕ ಕ್ಷಣಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. 7:30 ಕ್ಕೆ ವಜ್ರ ಖಚಿತ ವೈರಮುಡಿ ಆಭರಣಗಳನ್ನು ರವಾನೆ ಮಾಡೋ ಕೆಲಸ ಆಗುತ್ತೆ. ಜಿಲ್ಲಾ ಖಜಾನೆಯಿಂದ ವಜ್ರ ಖಚಿತ ಆಭರಣವನ್ನು ಸಾಕಷ್ಟು ಭದ್ರತೆಯ ಜೊತೆಗೆ ರವಾನೆ ಮಾಡಲಾಗುತ್ತೆ. ಸಂಜೆ 6 ಗಂಟೆಗೆ ಮೇಲುಕೋಟೆಯನ್ನ ಈ ಆಭರಣಗಳು ತಲುಪಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾತ್ರಿ 9 ಗಂಟೆ ವೇಳೆಗೆ ಕಿರೀಟ ಧಾರಣೆ ಮಾಡಿ ಮೆರವಣಿಗೆ ಸಾಗುತ್ತೆ. ಶ್ರೀ ಚಲುವನಾರಾಯಣ ಸ್ವಾಮಿ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ಮೂರ್ತಿಗೆ ಕಿರೀಟ ಧಾರಣೆ ಆಗುತ್ತೆ. ಪ್ರಮುಖ ವೀಥಿಗಳಲ್ಲಿ ವೈಭವದ ವೈರಮುಡಿ ಉತ್ಸವ ಸಾಗುತ್ತೆ. ಒಂದೊಂದು ದಿನ ಕೂಡ ಒಂದೊಂದು ರೀತಿಯಲ್ಲಿ ನಮಗೆ ಒಂದೊಂದು ಪ್ರಕ್ರಿಯೆಗಳನ್ನ ಇಲ್ಲಿ ಮಾಡ್ಕೊಂಡು ಬರೋದನ್ನು ನಾವು ನೋಡಬಹುದು. ಭೂಲೋಕದ ವೈಕುಂಠ ಅಂತಾನೆ ಮೇಲುಕೋಟೆಯ ಈ ದೇವಸ್ಥಾನವನ್ನ ಕರೀತಾರೆ. ಆಸ್ತಿಕ ವರ್ಗದ ಅತ್ಯಂತ ದೊಡ್ಡ ಉತ್ಸವ ಅಂತ ಹೇಳಬಹುದು ಇದನ್ನ. ಈ ಪ್ರಾಂತ್ಯದಲ್ಲಿ ಸ್ಪೆಷಲಿ ದಸರಾ ನಂತರ ಅತ್ಯಂತ ಹೆಚ್ಚು ಜನ ಸ್ವಯಂಪ್ರೇರಿತವಾಗಿ ಆಸಕ್ತಿ ವಹಿಸಿ ತಮ್ಮ ಮನೆಗಳಲ್ಲೂ ಹಬ್ಬ ಇದೆ ಅನ್ನೋ ರೀತಿ ಆಚರಿಸುವಂತ ಉತ್ಸವಗಳ ಪೈಕಿ ವೈರಮುಡಿ ಉತ್ಸವ ಒಂದು. ಮದುವಣಗಿತ್ತಿಯಂತೆ ಇಡೀ ಮೇಲುಕೋಟೆ ಸಿಂಗಾರಗೊಂಡಿದೆ. ದೀಪಾಲಂಕಾರದ ವ್ಯವಸ್ಥೆ ಇರಬಹುದು, ಸಾರಿಗೆ ವ್ಯವಸ್ಥೆ ಇರಬಹುದು, ಜಿಲ್ಲಾಡಳಿತ ಈ ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ನಡೆಸೋ ನಿಟ್ಟಿನಲ್ಲಿ ಬೇಕಾದ ಎಲ್ಲಾ ಕ್ರಮಗಳನ್ನು ಕೈಗೊಂಡಿದೆ. ಭೂಲೋಕದ ವೈಕುಂಠ ಈ ಭಾಗ ಅಂತಾನೆ ಕರೀತಾರೆ. ಐತಿಹಾಸಿಕ ವಿಚಾರಗಳು ಪೌರಾಣಿಕ ವಿಚಾರಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡಿರುವಂತಹ ಮೇಲುಕೋಟೆಗೆ ಇಷ್ಟೂ ದಿವಸಗಳಲ್ಲಿ ಈ ವೈರಮುಡಿ ಉತ್ಸವ ಸಾಗುತ್ತಲ್ಲ ಅಷ್ಟೂ ದಿನಗಳಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಒಂದೊಂದಲ 8 ಲಕ್ಷ 10 ಲಕ್ಷ ಜನ ಸೇರಿದ್ದು ಕೂಡ ಇದೆ. ವಜ್ರ ಖಚಿತ ವೈರಮುಡಿ ಉತ್ಸವವನ್ನು ನೋಡೋದಕ್ಕೆ ಹಾಗೂ ಭೂಲೋಕದಲ್ಲಿ ವೈಕುಂಠನೇ ದರೆಗಿಳಿದಿದೆ ಅನ್ನೋದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅದ್ಭುತ ಗಳಿಗೆಗೆ ಸಾಕ್ಷಿಯಾಗೋದಕ್ಕೆ ಜನ ಕುಟುಂಬ ಸಮೇತರಾಗಿ ಅಲ್ಲಿಗೆ ಪ್ರತಿ ವರ್ಷ ಬರ್ತಾ ಇರೋದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಒಂದೆರಡು ವರ್ಷ ಕರೋನಾ ಕಾರಣಕ್ಕೋಸ್ಕರ ಅದ್ಭುತ ಉತ್ಸವ ನಿಂತಿತ್ತು, ಬಟ್ ಹೋದ ವರ್ಷದಿಂದ ಮತ್ತೆ ಶುರುವಾಯಿತು. ಮತ್ತೆ ಹಬ್ಬದ ವಾತಾವರಣ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಅಲ್ಲಿ ಸಾಗ್ತಾ ಇದೆ.